ನಮಸ್ಕಾರ, ಮುಖ್ಯಾಂಶಗಳು. ಮೈಸೂರಿನಲ್ಲಿ ನಾಡ ಹಬ್ಬ ಸಂಭ್ರಮ, ಯೋಗ ದಸರಾಗೆ ಜಿಟಿ ದೇವೇಗೌಡ ಚಾಲನೆ. ಒತ್ತುವರಿಯಾಗಿರುವ ವಕ್ಫ್ ಆಸ್ತಿ ಸ್ವಾಧೀನಕ್ಕೆ ಆದ್ಯತೆ, ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್. ದೆಹಲಿಯಲ್ಲಿಂದು ಕೇಂದ್ರೀಯ ಮಾಹಿತಿ ಆಯೋಗದ 13ನೇ ವಾರ್ಷಿಕ ಸಮ್ಮೇಳನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಾಲನೆ. ಹೈದರಾಬಾದ್ ಟೆಸ್ಟ್ ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಮೈಸೂರಿನಲ್ಲಿ ನಾಡಹಬ್ಬದ ಅಂಗವಾಗಿ ಸೌಗಂಧಿಕಾ ಉದ್ಯಾನವನದಲ್ಲಿಂದು ಆಯೋಜಿಸಿದ್ದ ಮನೆ ಮನೆ ಯೋಗ ದಸರಾ ಕಾರ್ಯಕ್ರಮಕ್ಕೆ ಸ್ವತಃ ಯೋಗಾಸನ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಚಾಲನೆ ನೀಡಿದರು. ದಸರಾ ಮಹೋತ್ಸವದ ಅಂಗವಾಗಿ ಪಾರಂಪರಿಕ ಪರಿಸರ ಸ್ನೇಹಿ ಸೈಕಲ್ ಸವಾರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಪ್ರವಾಸಿಗರಿಗೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಸೈಕಲ್ ಸವಾರಿ ಆಯೋಜಿಸಲಾಗಿದೆ ಎಂದು ಸಚಿವ ಜಿಟಿ ದೇವೇಗೌಡ ಹೇಳಿದರು. ಎಲ್ಲಾ ವಯೋಮಾನದ ಮಹಿಳೆಯರು ಮತ್ತು ಪುರುಷರು ಸೈಕಲ್ ಸವಾರಿ ಮಾಡುವ ಮೂಲಕ ಪಾರಂಪರಿಕ ಕಟ್ಟಡಗಳ ಜಾಗೃತಿ ಮೂಡಿಸಲು ಒತ್ತು ನೀಡಿರುವುದು ಶ್ಲಾಘನೀಯ ಎಂದರು. ಇದೇ ರೀತಿ ಮೈಸೂರು ಸುಂದರವಾಗಿರಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಸೈಕಲ್ ಸವಾರಿಯನ್ನು ಮಾಡುವ ಮೂಲಕ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಪಾರಂಪರಿಕ ಕಟ್ಟಡಗಳು, ಸಚಿವ ಸಾರಾ ಮಹೇಶ್, ಮೈಸೂರಿನಲ್ಲಿ 200 ಪಾರಂಪರಿಕ ಕಟ್ಟಡಗಳಿದ್ದು ಅವುಗಳ ರಕ್ಷಣೆಗೆ ಸರ್ಕಾರ ಆದ್ಯತೆ ನೀಡಿದೆ ಎಂದರು. ನಮ್ಮಲ್ಲಿ ನೋಟಿಫೈ ಆಗಿದೆ, ಮೈಸೂರನ್ನು ಸಹ ಪಾರಂಪರಿಕ ನಗರ ಅಂತೇಳಿ ಘೋಷಣೆಯನ್ನು ಮಾಡುವಂಥದ್ದನ್ನ ಮಾಡಿದ್ದೀವಿ. ಹಾಗಾಗಿ ಕಟ್ಟಡವನ್ನು ಉಳಿಸುವಂಥದ್ದು, ರಿಟೈನ್ ಅಂಡ್ ರೆಸ್ಟೋರ್ ಮಾಡತಕ್ಕಂಥದ್ದು ನಮ್ಮ ಇಲಾಖೆಯ ಜವಾಬ್ದಾರಿಯಾಗಿದೆ. ಮೈಸೂರಿನಲ್ಲಿ ನಾಡಹಬ್ಬದ ಅಂಗವಾಗಿ ಸೌಗಂಧಿಕಾ ಉದ್ಯಾನವನದಲ್ಲಿಂದು ಆಯೋಜಿಸಿದ್ದ ಮನೆ ಮನೆ ಯೋಗ ದಸರಾ ಕಾರ್ಯಕ್ರಮಕ್ಕೆ ಸ್ವತಃ ಯೋಗಾಸನ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಚಾಲನೆ ನೀಡಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಯೋಗಪಟು ಖುಷಿ ಅವರನ್ನು ಸನ್ಮಾನಿಸಲಾಯಿತು. ಯೋಗಪಟುಗಳು ಸಾಮೂಹಿಕ ಯೋಗಾಭ್ಯಾಸ ಪ್ರದರ್ಶಿಸಿದರು. ಹಾಗೆ ಅಕ್ಕಪತ್ರ ಬಲಗಾಲಿನ ಮಡಿ ಕಾಲ್ಕೆಳಗೆ 1 2 3 ಮಧ್ಯದ ಬೆರಳನ್ನು ಕಡ್ಡಾಯವಾಗಿ. ಜಿಟಿ ದೇವೇಗೌಡ ಯೋಗಪಟುಗಳನ್ನು ಒಂದೆಡೆ ಸೇರಿಸಿ ಯೋಗ ದಸರಾ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಆರೋಗ್ಯವಂತರಾಗಬೇಕು, ಅದಕ್ಕೋಸ್ಕರವಾಗಿ ಮನೆ ಮನೆಗೆ ಯೋಗ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಕೂಡ ಯೋಗವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ರಿಗೂ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಶಾಸಕ ಎಸ್ ಎ ರಾಮದಾಸ್ ಸ್ವತಃ ಯೋಗಾಸನ ಮಾಡುವ ಮೂಲಕ ಯೋಗಪಟುಗಳನ್ನು ಪ್ರೇರೇಪಿಸಿದರು. ಲಾಭ ಏನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತಂಜಲಿ ತನ್ನದೇ ಆದಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದೆ. ಕಳೆದ 3.5 ವರ್ಷಗಳ ಕಾಲ ಹಿಂದೆ ನಾನು ಮಂತ್ರಿ ಆದಂತಹ ಸಂದರ್ಭ ಅದು ಮುಗಿದ ಮೇಲೆ ಏನಾಯ್ತು, ಮೊನ್ನೆ ಆರಂಭಗೊಂಡ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರತಿನಿತ್ಯ ನಗರದ ವಿವಿಧೆಡೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸ್ಥಳೀಯ ಹಾಗೂ ಹೊರ ರಾಜ್ಯಗಳ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ದೇಶ ವಿದೇಶಗಳ ಪ್ರವಾಸಿಗರನ್ನು ರಂಜಿಸುತ್ತಿದ್ದಾರೆ. Thank you.
ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ದೇಶ ವಿದೇಶಿ ಪ್ರವಾಸಿಗರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಕುಪ್ಪಣ್ಣ ಪಾರ್ಕ್ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಲಕ್ಷಾಂತರ ಹೂವುಗಳು ಪರಿಸರ ಪ್ರೇಮಿಗಳ ಮನಗೆದ್ದಿದ್ದು, ಇದೇ ಮೊದಲ ಬಾರಿಗೆ ಗಾಜಿನ ಮನೆಯಲ್ಲಿ ದೆಹಲಿಯ ಆಕರ್ಷಣೀಯ ಪ್ರವಾಸಿ ಧಾರ್ಮಿಕ ಸ್ಥಳವಾದ ಲೋಟಸ್ ಟೆಂಪಲ್ ಅನ್ನು ಶ್ವೇತವರ್ಣದ ಗುಲಾಬಿ ಹಾಗೂ ಆಸ್ಟರಾಗಸ್ ಹೂವುಗಳಿಂದ ಸೃಷ್ಟಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ಬಳಸುತ್ತಿದ್ದ ಪಿರಂಗಿ ಮಾದರಿಯನ್ನು ಕೆಂಪು ಮತ್ತು ಬಿಳಿ ಗುಲಾಬಿ ಹೂಗಳಿಂದ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭದ ಮಾದರಿ, ರೈತರ ಬಲಿದಾನದ ಪ್ರತೀಕವಾದ ದೇಶದ ಹೆಮ್ಮೆಯ ಅಮರ್ ಜವಾನ್ ಸ್ಮಾರಕ, ಡಾಲ್ಫಿನ್ಸ್, ಪೆಂಗ್ವಿನ್, ನೃತ್ಯ ಮಾಡುತ್ತಿರುವ ಗೊಂಬೆಗಳಾದ ಡ್ಯಾನ್ಸಿಂಗ್ ಡಾಲ್ಸ್ಗಳು ಮನಸೂರೆಗೊಳ್ಳುತ್ತಿವೆ. ಮೈಸೂರು ಅರಮನೆಯ ಪ್ರವೇಶ ದ್ವಾರದಿಂದ ಹೊರಬರುತ್ತಿರುವ ಆನೆ ಮಾದರಿಯ ಪುಷ್ಪಕೃತಿಗಳು ನೋಡುಗರ ಗಮನ ಸೆಳೆಯುತ್ತಿವೆ. ವಿದೇಶಿ ಪ್ರವಾಸಿಗರಾದ ಲಿಮಾ, ಒಂದೇ ಪ್ರದೇಶದಲ್ಲಿ ಎಲ್ಲಾ ಬಗೆಯ ಹೂಗಳನ್ನು ನೋಡುತ್ತಿರುವುದು ಅತೀವ ಸಂತಸ ತಂದಿದೆ ಎಂದರು. ರಷ್ಯಾ ಪ್ರಜೆ ಮನಿಬರ್ ಈ ಪುಷ್ಪ ಪ್ರದರ್ಶನ ನೋಡಿದರೆ ಭಾರತದ ಎಲ್ಲ ಉದ್ಯಾನವನಗಳನ್ನು ನೋಡಿದಂತೆ ಭಾಸವಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ಅನ್ಯೂಶುವಲ್ ಫಾರ್ ಅಸ್. ವಿ ಸೋ ಮೆನಿ ಪಾರ್ಕ್ಸ್ ಇನ್ ದ ವರ್ಲ್ಡ್, ಬಟ್ ದಿಸ್ ಇಸ್ ಮೇಬಿ ಒನ್ ಆಫ್ ದ ಬೆಸ್ಟ್ ಪಾರ್ಕ್ಸ್. ಈ ಚಂದನ ಸ್ಥಳೀಯರಾದ ಶ್ಯಾಮಲ ನವರಾತ್ರಿ ವೇಳೆಯಲ್ಲಿ ಪುಷ್ಪ ಪ್ರದರ್ಶನ ಏರ್ಪಡಿಸಿರುವುದು ಪ್ರವಾಸಿಗರನ್ನು ಆಕರ್ಷಿಸಲು ಸಹಕಾರಿಯಾಗಿದೆ ಎಂದರು. ಮಹೋತ್ಸವದಲ್ಲಿ ತುಂಬನೇ ಸುಂದರವಾದ ಸ್ಥಳವಾದ ಈ ತೋಟಗಾರಿಕೆ ಇಲಾಖೆಯಲ್ಲಿ ಕಣ್ತುಂಬಿ ಬರುತ್ತೆ. ವರ್ಷ ಯಾವ ತರ ಪರಿಸರ ಪ್ರೇಮಿಗಳಾದ ಅರ್ಪಿತಾ ಹಾಗೂ ರೂಪ ತಮ್ಮ ಅನಿಸಿಕೆ ಹಂಚಿಕೊಂಡರು. ಕಳೆದ ವರ್ಷದಿಂತ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗ್ಲಾಸ್ ಹೌಸ್ ಮಾಡಿದ್ದಾರೆ, ಇವಾಗ ಎಕ್ಸ್ಟ್ರಾ ಅದೊಂದು ಮಾಡಿದ್ದಾರೆ. ಈ ವರ್ಷ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಮಿಸ್ ಮಾಡಬೇಡಿ. ಮತ್ತೆ ರಾಷ್ಟ್ರೀಯ ಚಿಹ್ನೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಲೋಟಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೈಸೂರಿನಲ್ಲಿ ದಸರಾನ ತುಂಬಾ ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಫಲಪುಷ್ಪ ಪ್ರದರ್ಶನ ಇದೆ. ಅದರಲ್ಲೂ ಈ ವರ್ಷ ಬಾಳೆ ಚೆನ್ನಾಗಿದೆ. ಜೊತೆಗೇನು ಅಂದ್ರೆ ನೋಡ್ಲಿಕ್ಕೆ ತುಂಬಾ ತರಹದ ಹೂಗಳಿಂದ ಅಲಂಕಾರಗುರುತವಾಗಿ ಕಲರ್ ಕಲರ್ ಹೂವಿಂದ ಒಂದೊಂದು ರೀತಿಯಲ್ಲಿ ಇದು ಮಾಡಿದ್ದಾರೆ. ಬಿಪಿಎಲ್ ಪಡಿತರ ಕಾರ್ಡ್ ಪಡೆಯಲು ಕುಟುಂಬದ ಮುಖ್ಯಸ್ಥರ ಆದಾಯ ಪ್ರಮಾಣ ಪತ್ರ ಮಾತ್ರ ಸಾಕು ಎಂದು ಆಹಾರ, ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಸಚಿವ ಜಮೀರ್ ಅಹಮದ್ ಖಾನ್ ಮಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಅತಿಕ್ರಮಣವಾಗಿರುವ ವಕ್ಫ ಇಲಾಖೆಯ ಆಸ್ತಿ ವಾಪಸ್ ಪಡೆಯುವುದು ತಮ್ಮ ಮೊದಲ ಆದ್ಯತೆಯಾಗಿದೆ. ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿದ್ದು ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾವು ವಿರೋಧ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡಿಕೊಂಡ್ರೆ ನಮ್ಮ ಸರ್ಕಾರ ದುಡ್ಡು ಬೇಕಾಗಿಲ್ಲ, ನಾವು ಸರ್ಕಾರಕ್ಕೆ ಫಂಡ್ ಮಾಡಬಹುದು. ನನ್ನ ಗುರಿ ಒಂದೇ, ನಮ್ಮ ಅಪ್ಪ ಆಸ್ತಿ ಎಷ್ಟಿದೆ ಅದಕ್ಕೆ ಎನ್ಕರೇಜ್ಮೆಂಟ್ ಎಲ್ಲ ಆಗಿರೋ ತೆಗಿಬೇಕು, ಅದಕ್ಕೆ ಮಾಡೋದು ನನ್ನ ಆದಿತ್ಯ. ಇತ್ತೀಚೆಗೆ ಕೊಡಗು ಜಿಲ್ಲೆಯ ಸಂಪಾಜೆಯ ಜೋಡುಪಾಲದಲ್ಲಿ ನೆರೆ ಸಂಭವಿಸಿದಾಗ ತಮ್ಮ ಪ್ರಾಣದ ಹಂಗು ತೊರೆದು ನಾಗರಿಕರ ಜೀವ ರಕ್ಷಣೆ ಮಾಡಿದ ಬಜರಂಗದಳದ ನಾಲ್ಕು ಯುವಕರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಗದು ನೀಡಿ ಪುರಸ್ಕರಿಸಿದರು. ಉತ್ತಮ ಕಾರ್ಯಗಳಿಗೆ ಸಮಾಜದ ಬೆಂಬಲ ಸದಾ ಇರುತ್ತದೆ ಎಂದು ಅವರು ಹೇಳಿದರು. ಬಜರಂಗದಲ್ಲಿರೋದು ನಾನು ಬಜರಂಗದಲ್ಲಿ ಏನು ನೋಡೋಣಲ್ಲ, ಒಳ್ಳೆ ವ್ಯಕ್ತಿ, ಬಡವರಿಗೆ ಯಾರು ಸಹಾಯ ಮಾಡ್ತಾನೆ, ಬಡವರು ಪರ ಯಾರು ಇರ್ತಾನೆ, ಅವರೆಲ್ಲ ನನ್ನವರು, ಜಮೀರ್ ಅಹಮದ್ ಖಾನ್ ಅವರು. ಕೇಂದ್ರೀಯ ಮಾಹಿತಿ ಆಯೋಗದ 13ನೇ ವಾರ್ಷಿಕ ಸಮ್ಮೇಳನ ದೆಹಲಿಯಲ್ಲಿಂದು ನಡೆಯಲಿದ್ದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರೀಯ ಮಾಹಿತಿ ಆಯೋಗದ ಆಯುಕ್ತರು, ವಿವಿಧ ರಾಜ್ಯಗಳ ಮಾಹಿತಿ ಆಯುಕ್ತರು, ಆರ್ಟಿಐ ಕಾರ್ಯಕರ್ತರು, ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದತ್ತಾಂಶ ಖಾಸಗಿತನ, ಮಾಹಿತಿ ಹಕ್ಕು ಹಾಗೂ ಮಾಹಿತಿ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರುವ ಕುರಿತಂತೆ ಮಹತ್ವದ ಚರ್ಚೆ ನಡೆಯಲಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಂಸ್ಥಾಪನಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಕಾರ್ಯಕ್ರಮ ಆರಂಭವಾಗಲಿದೆ. ಮಾನವ ಹಕ್ಕುಗಳ ಆಯೋಗಕ್ಕೆ 25 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಆಯೋಜನೆಗೊಂಡಿರುವ ಸಮಾರಂಭವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಜನಸಾಮಾನ್ಯರ ಅನುಕೂಲಕ್ಕಾಗಿ ರೂಪಿಸಿರುವ ಹೊಸ ಮಾದರಿಯ ಆಯೋಗದ ಜಾಲತಾಣಕ್ಕೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಎನ್ಎಚ್ಆರ್ಸಿ ನೆನಪಿನ ಅಂಚೆ ಚೀಟಿ ಮತ್ತು ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಸಂಪರ್ಕ ಖಾತೆ ಸಹಾಯಕ ಸಚಿವ ಮನೋಜ್ ಸಿನ್ಹಾ ಮತ್ತಿತರ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ.
ನಾಳೆ ಮಾನವ ಹಕ್ಕುಗಳ ಮೇಳ ಹಾಗೂ ಮಾನವ ಹಕ್ಕುಗಳ ಬೀದಿ ನಾಟಕ ಉತ್ಸವವನ್ನು ಆಯೋಜಿಸಲಾಗಿದ್ದು, ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷ ನ್ಯಾಯಮೂರ್ತಿ ಎಚ್ ಎಲ್ ದತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. 1993 ಸಂಸತ್ತಿನ ಅನುಮೋದನೆಯೊಂದಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬಂದಿದೆ. ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ಸರ್ಕಾರಗಳ ಮುಖ್ಯಸ್ಥರ ಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ತಜಿಕಿಸ್ತಾನದ ರಾಜಧಾನಿ ದುಶಾಂಬೆಗೆ ತೆರಳಿರುವ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅಲ್ಲಿನ ವಿದೇಶಾಂಗ ವ್ಯವಹಾರಗಳ ಸಚಿವ ಸಿರೋಜುದ್ದೀನ್ ಮೈನುದ್ದೀನ್ ಅವರೊಂದಿಗೆ ನಿನ್ನೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಕೃಷಿ, ರಕ್ಷಣೆ, ಆರೋಗ್ಯ ಮತ್ತು ಪ್ರವಾಸೋದ್ಯಮ ವಲಯಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಉಭಯ ನಾಯಕರು ಸಮಾಲೋಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಆಫ್ಘಾನಿಸ್ತಾನದ ಮುಖ್ಯ ಕಾರ್ಯಕಾರಿ ಡಾಕ್ಟರ್ ಅಬ್ದುಲ್ಲಾ ಅವರೊಂದಿಗೆ ಚರ್ಚಿಸಿದ ಸುಷ್ಮಾ ಸ್ವರಾಜ್ ಆಫ್ಘಾನ್ ಹಿತಾಸಕ್ತಿ ಕಾಪಾಡಲು ಭಾರತ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಸುಷ್ಮಾ ಸ್ವರಾಜ್ ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗಿನ ಬಾಂಧವ್ಯ ಬಲವರ್ಧನೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದರು. हमारी संस्कृति एक दूसरे से मिलती है उन पारिवारिक मूल्यों के कारण इन देशों को भारत अपना लगता है और भारत को ये देश अपने लगते हैं अगर आप देखें तो इतने कम समय में इतनी बड़ी यात्राएं हो गई प्रधानमंत्री जी यहां आए अभी एक दिन पहले राष्ट्रपति जी यहां होकर गए मेरी ये स्वयं की दूसरी ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಲವು ಕೆರೆಗಳಿಗೆ ಸಣ್ಣ ನೀರಾವರಿ ಖಾತೆ ಸಚಿವ ಸಿಎಸ್ ಪುಟ್ಟರಾಜು ನಿನ್ನೆ ದಿಢೀರ್ ಭೇಟಿ ನೀಡಿ ಕೆರೆ ಒತ್ತುವರಿ ಪರಿಸ್ಥಿತಿ ಪರಿಶೀಲಿಸಿದರು. ಬಳಿಕ ಅವರು ಕೆರೆಗಳ ಅಭಿವೃದ್ಧಿ ಜೊತೆಗೆ ಅಂತರ್ಜಲ ವೃದ್ಧಿಸುವ ಕಾರ್ಯಕ್ರಮಕ್ಕೆ ಆದ್ಯತೆ ನೀಡಲಾಗಿದೆ, ಕೆರೆಗಳ ಒತ್ತುವರಿ ಮಾಡಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ, ಕೆರೆಗಳಿಗೆ ನೀರು ತುಂಬಿಸುವ ವಿವಿಧ ಕ್ರಮಗಳ ಕುರಿತು ಸಭೆ ನಡೆಸಿ ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತಹಸೀಲ್ದಾರರಿಗೆ ಸಂಬಂಧಪಟ್ಟ ಯಜ್ಞರಿಗೆ ಸೂಚನೆ ಕೊಟ್ಟಿದ್ದೀವಿ, ಯಾವುದೇ ಮೂಲಾಜಿಗೆ ಒಳಗಾಗದೆ ಕೆರೆಯ ತೆರವುಗೊಳಿಸತಕ್ಕಂಥ ಕೆಲಸ ಮಾಡ್ತೀವಿ. ನಂತರ ಸಚಿವರು ತಾಲೂಕಿನ ದೇವರಹೊಸಹಳ್ಳಿ, ಮಣ್ಣೆ, ಬೇಗೂರು, ಕುಲವನಹಳ್ಳಿ, ನಿಡವಂದ, ಭಿನ್ನಮಂಗಲ ಕೆರೆಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 600 ಅಂಕಗಳ ಏರಿಕೆ ನಂತರ 34,640 ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 174 ಅಂಕಗಳ ಏರಿಕೆ ನಂತರ 10,409 ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಕೆ ಕಂಡಿದ್ದು 9 ಪೈಸೆ ಏರಿಕೆಯೊಂದಿಗೆ 74.12. ಭಾರತ ವೆಸ್ಟ್ ಇಂಡೀಸ್ ನಡುವೆ ಟೆಸ್ಟ್ ಕ್ರಿಕೆಟ್ ಸರಣಿಯ ಎರಡನೇ ಮತ್ತು ಅಂತಿಮ ಪಂದ್ಯ ಹೈದರಾಬಾದ್ನಲ್ಲಿ ಇದೀಗ ಆರಂಭಗೊಂಡಿದೆ. ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ವೆಸ್ಟ್ ಇಂಡೀಸ್ 2 ವಿಕೆಟ್ ನಷ್ಟಕ್ಕೆ 62 ಮಾಡಿ ಆಡುತ್ತಿದೆ. ರಾಜ್ಕೋಟ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಇನ್ನಿಂಗ್ಸ್ ಮತ್ತು 272 ಭರ್ಜರಿ ಜಯ ಸಾಧಿಸಿದ ಭಾರತ ಎರಡನೇ ಪಂದ್ಯವನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡುವ ತವಕದಲ್ಲಿದೆ. ಎರಡನೇ ಪಂದ್ಯಕ್ಕೆ ಭಾರತೀಯ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಮೊದಲ ಟೆಸ್ಟ್ ತಂಡವನ್ನೇ ಉಳಿಸಿಕೊಳ್ಳಲಾಗಿದೆ. ವೆಸ್ಟ್ ಇಂಡೀಸ್ ಭಾರತ ಪ್ರವಾಸದ ವೇಳೆ 5 ಏಕದಿನ ಅಂತಾರಾಷ್ಟೀಯ ಹಾಗೂ 3 ಟ್ವೆಂಟಿ ಪಂದ್ಯಗಳನ್ನು ಟೆಸ್ಟ್ ಸರಣಿಯ ಬಳಿಕ ಆಡಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ನಾಡಹಬ್ಬ ಸಂಭ್ರಮ, ಯೋಗ ದಸರಾಗೆ ಜಿಟಿ ದೇವೇಗೌಡ ಚಾಲನೆ. ಒತ್ತುವರಿಯಾಗಿರುವ ವಕ್ಫ್ ಆಸ್ತಿ ಸ್ವಾಧೀನಕ್ಕೆ ಆದ್ಯತೆ, ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್. ದೆಹಲಿಯಲ್ಲಿಂದು ಕೇಂದ್ರೀಯ ಮಾಹಿತಿ ಆಯೋಗದ 13ನೇ ವಾರ್ಷಿಕ ಸಮ್ಮೇಳನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಾಲನೆ. ಹೈದರಾಬಾದ್ ಟೆಸ್ಟ್ ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಯ್ಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 PM ಚಂದನದಲ್ಲಿ. ನಮಸ್ಕಾರ.